ಸರ್ ನಮ್ ಶಿವಣ್ಣ 125ನೇ ಚಿತ್ರ ಇವತ್ತು ಮಾಡಿದಾರೆ. ಅಪ್ಪು ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂದ್ರೆ ಇದನ್ನ ನೋಡ್ಬಿಟ್ಟು ನಮ್ ಜೊತೆ ಸಿನಿಮಾ ನೋಡಕ್ ಬರ್ತಾ ಇದ್ರು. ಅದಕ್ಕೆ ಅಪ್ಪು ಸರ್ ಜೊತೆ ನಾವು ಅವ್ರಿಗ್ ಸಿನಿಮಾ ತೋರ್ಸೋಣ ಅಂತ ಬಂದಿದೀವಿ ಇವತ್ತು. ಅವ್ರು ಇದ್ದಿದ್ರೆ ಎಷ್ಟು ಖುಷಿಯಿಂದ ನಮ್ಮಣ್ಣನ್ ಪ್ರಥಮ ನಿರ್ಮಾಣ ಚಿತ್ರ ಅಂತ ಎಲ್ಲಾರನು ಕರ್ಕೊಂಡು ಫ್ಯಾನ್ಸ್ ಮಧ್ಯೆ ನೋಡಕ್ ಬಂದಿರೋರು ಇವತ್ತು. ಅದಕ್ಕೆ ನಾವು ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಸಿನಿಮಾ ನೋಡಕ್ಕೆ. ಎಲ್ಲರಿಗೂ ನಮಸ್ಕಾರ, ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ಯಾವತ್ತು ಅಪ್ಪ ಬಾಸು ಹೊಸಪೇಟೆ ಜನ ಅಂದ್ರೆ ಇಷ್ಟ, ಹೊಸಪೇಟೆ ಅಂದ್ರೆ ಇಷ್ಟ ಅಂತ ಹೇಳಿದ್ರು. ಅವತ್ತ ನಮ್ ಮನ್ಸಿಗೆ ಇದ್ದಾರೆ, ನಮ್ ಪಾಲಿಗೆ ಅವರೇ ದೇವರು. ಹೊಸಪೇಟೆಯಲ್ಲಿ ಮನೆ ನಡೆದಂತ ಘಟನೆ ತಪ್ಪಾಗಿರ್ಬೋದು, ಬಟ್ ಅಪ್ಪ ಅಭಿಮಾನಿಗಳಂತೂ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿಂದ ಬಂದಿದ್ದೀನಿ ವೇದ ಸಿಂಗ್ ನೋಡಕ್ಕೆ. ರಾಜ್ ಫ್ಯಾಮಿಲಿ ನನ್ ತುಂಬಾ ಇಷ್ಟ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ, ಜೈ ಅಪ್ಪ ಬಾಸ್. ಜೈ ಅಪ್ಪ ಬಾಸ್. ಕಲಿಯುಗದ ಪರಮಾತ್ಮನಿಗೆ, ಕಲಿಯುಗದ ಪರಮಾತ್ಮನಿಗೆ. ಅರ್ಲಿ ಮಾರ್ನಿಂಗ್ 5 ಗಂಟೆ ಶೋ ನೋಡ್ಕೊಂಡ್ ಬಂದಿದೀವಿ. ಸಿನಿಮಾ ಕದರ್ರೆ ಬೇರೆ ಇದೆ. ಶಿವಣ್ಣ ನಾವ್ ಯಾವ ತರ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ ಎಲ್ಲಾ ಇದ್ರಲ್ಲಿ ಇದೆ. ನಿಜವಾಗ್ಲೂ ಇದು ಫ್ಯಾನ್ಸ್ ಹಬ್ಬ. ಮುಂದಿನ ದಿನಗಳಲ್ಲಿ ಶಿವಣ್ಣ ಇದೇ ಸಿನಿಮಾ ಈ ತರನೇ ಸಿನಿಮಾ ಮಾಡ್ಬೇಕು. ಸಿನಿಮಾ ಅಂತೂ ಚಿಂದಿ ಆಗಿದೆ ಬಿಡಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಿಮ್ಗೆ ಈ 10 ವರೆ ಆದ್ಮೇಲೆ ನಿಮ್ಗೆ ಹಾಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ. ನಾವು 5 ಗಂಟೆ ನೋಡ್ಕೊಂಡ್ ಬಂದಿದ್ವಿ. ಜೋಶಲ್ಲಿ ಇದೀವಿ ಅಂದ್ರೆ ಸಿನಿಮಾ ಯಾವ ತರ ಇರಬೇಕು? ನಮ್ ವಾಸಂದಕ್ಕೂ ತೋರ್ಸ್ಕೊಂಡ್ ಬಂದೆ. ಅವ್ರ ಆಶೀರ್ವಾದ ಸಿನಿಮಾ ಮೇಲೆ ಇದೆ. ಈ ಸಿನಿಮಾ ಎಲ್ಲೋ ಹೋಗುತ್ತೆ.